ನರೇಂದ್ರ ಮೋದಿ ಪವಾಡಗಳನ್ನು ಮಾಡುತ್ತಾರೆ ಅಂತ ಬಿಜೆಪಿ ಅವರು ನಂಬುತ್ತಾರೆ ಹಾಗೇನೇ ರಾಜತಾಂತ್ರಿಕ ವಿಚಾರಗಳಲ್ಲಿ ನರೇಂದ್ರ ಮೋದಿ ಇಟ್ಟಿರುವಂತ ನಡೆಗಳು ಒಂದತರ ಪವಾಡದ ರೀತಿಯ ಹಲವು ಬಾರಿ ಕಾಣಿಸುತ್ತವೆ ನರೇಂದ್ರ ಮೋದಿ ಹೋದಲ್ಲೆಲ್ಲ ದೊಡ್ಡ ಚಪ್ಪಾಳೆ ದೊಡ್ಡ ಸ್ವಾಗತವನ್ನು ಗಿಟ್ಟಿಸಿಕೊಳ್ತಾರೆ ಅಷ್ಟೇ ಸಹಜವಾಗಿ ಅವರು ಗಡಿಯಲ್ಲಿ ಸೈನಿಕರ ಜೊತೆ ಕೂಡ ಹೋಗಿ ಬೆರಿತಾರೆ ದೀಪಾವಳಿ ಮಾಡ್ತಾರೆ ಪುಟ್ಟ ಪುಟ್ಟ ಮಕ್ಕಳು ಸಿಕ್ಕಾಗ ಕೂಡ ಅವರ ಜೊತೆ ಮಾತುಕತೆ ಮಾಡ್ತಾ ನರೇಂದ್ರ ಮೋದಿ ತಮಾಷೆಯಾಗಿ ಕೂಡ ಇರ್ತಾರೆ ಇತ್ತೀಚೆಗೆ ನರೇಂದ್ರ ಮೋದಿ ಇಬ್ಬರು ಪುಟ್ಟ ಮಕ್ಕಳ ಜೊತೆಗೆ ಉಭಯ ಕುಶಲೋಪರಿಯನ್ನು ಮಾಡಿದಂತಹದ್ದು ಬಹಳ ವೈರಲ್ ಆಗಿತ್ತು ಆ ವಿಡಿಯೋ ಪುಟ್ಟ ಮಕ್ಕಳ ಜೊತೆ ನರೇಂದ್ರ ಮೋದಿ ಮಾತಾಡಿದ್ದು ಎಲ್ಲ ಕಡೆ ಓಡಾಡ್ತಾ ಇತ್ತು ಇದರಲ್ಲಿ ನರೇಂದ್ರ ಮೋದಿ ಒಂದು ಕಾಯಿನನ್ನು ಹಣೆಗೆ ಇಟ್ಟು ಅದನ್ನು ಹಿಂದೆ ತಲೆಗೆ ಕೈಯಿಂದ ಹೊಡೆದು ಕಾಯಿನನ್ನು ಬೀಳಿಸುವಂಥ ಒಂದು ಚಮತ್ಕಾರವನ್ನು ಮಾಡ್ತಾರೆ ಇದು ಚಮತ್ಕಾರ ಅಂತ ಅಲ್ದಿದ್ರೂ ಕೂಡ ಮಕ್ಕಳಿಗೆ ಒಂಥರ ಇದೆಲ್ಲ ಮ್ಯಾಜಿಕ್ ಅನಿಸುತ್ತೆ ಅಚ್ಚರಿ ಅನಿಸುತ್ತೆ ಅದನ್ನು ಮೋದಿ ಮಕ್ಕಳಿಗೆ ಖುಷಿಯಾಗಲಿ ಅಂತ ಮಾಡಿದ್ರೋ ಏನೋ ಗೊತ್ತಿಲ್ಲ ಒಟ್ಟಾರೆ ವಿಡಿಯೋ ಆಗಿದೆ ಈ ವಿಡಿಯೋ ಈಗ ಎಲ್ಲ ಕಡೆ ಓಡಾಡ್ತಾ ಇದೆ ಅದರಲ್ಲಿ ತುಂಬ ಜನ ಮೋದಿ ವಿರೋಧಿಸೋರು ನೋಡಿ ನರೇಂದ್ರ ಮೋದಿ ಯಾವ ರೀತಿ ಎಲ್ಲ ಮ್ಯಾಜಿಕ್ ಮಾಡ್ತಾರೆ ಮೆಜಿಷಿಯನ್ ಇವರು ಅಂತ ತಮಾಷೆ ಮಾಡ್ತಾ ಇದ್ದರೆ ಒಂದಷ್ಟು ಜನ ನರೇಂದ್ರ ಮೋದಿ ನೋಡಿ ಎಷ್ಟೊಂದು ಲಘುವಾಗಿರ್ತಾರೆ ಪ್ರಧಾನಿ ಅಂತೇಳಿ ಅದನ್ನು ಪ್ರಧಾನಿ ಹುದ್ದೆನ ತಲೆಗೆ ಹಾಕ್ಕೊಂಡು ತುಂಬ ಗಂಭೀರವಾಗಿರೋದೇನಿಲ್ಲ ಪುಟ್ಟ ಮಕ್ಕಳಿದ್ದಾಗ ಲಘುವಾಗಿ ಕೂಡ ಇರ್ತಾರೆ ಅಂಥೇಳಿ ಅವ್ರು ಹೇಳ್ತಾ ಇದ್ದಾರೆ ಪ್ರಕಾಶ್ ರಾಜ್ ಇದಕ್ಕೆ ಚಮತ್ಕಾರ ಅನ್ನುವ ರೀತಿಯಲ್ಲಿ ನರೇಂದ್ರ ಮೋದಿ ಚಮತ್ಕಾರ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಅವ್ರು ಸಹಜವಾಗಿ ನರೇಂದ್ರ ಮೋದಿಯನ್ನು ವಿರೋಧಿಸ್ತಾರೆ ಬಹುತೇಕ ಸಂದರ್ಭಗಳಲ್ಲಿ ವ್ಯಂಗ್ಯವಾಗಿ ಹಾಕಿರ್ಬೋದು ಅಂತ ಅನಿಸುತ್ತೆ ಸೊ ಚೌಕಿದಾರನ ಚಮತ್ಕಾರ ಅಂತ ಅವ್ರು ಹಾಕಿದ್ದಾರೆ ಒಟ್ಟಾರೆ ಈ ವಿಡಿಯೋ ನೀವು ನೋಡಿದರೆ ನೀವು ಕೂಡ ಮೋದಿ ಇಷ್ಟೊಂದು ಲಘುವಾಗಿ ಇರ್ತಾರಾ ಅಂತ ನೀವು ಕೂಡ ಆಶ್ಚರ್ಯ ಪಡ್ತೀರಾ